ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಲ್ಲಿ ಕೊನೆಗೂ ಬಗೆಹರಿಯಲಿಲ್ಲ ಆಧಾರ್ ತಿದ್ದುಪಡಿ ಸಮಸ್ಯೆ. ಚಳಿಯಲ್ಲೂ ಬೆಳಗ್ಗೆ 2 ಗಂಟೆಯಿಂದಲೇ ಎಸ್ಬಿಎಂ ಮುಂದೆ ಸಾಲುಗಟ್ಟಿ ನಿಂತ ಸಾರ್ವಜನಿಕರು. ಪ್ರತಿನಿತ್ಯ ಬೆಳಗ್ಗೆ 2 ಗಂಟೆಯಿಂದಲೇ ಚಳಿ ಲೆಕ್ಕಿಸದೆ ಎಸ್ಬಿಐ ಮುಂದೆ ಆಧಾರ್ ತಿದ್ದುಪಡಿಗಾಗಿ ಸರತಿ ನಿಂತ ಸಾರ್ವಜನಿಕರು. ಕೂಲಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಹಾಳು. ತಾಲೂಕು ಆಡಳಿತ ಈ ಕೂಡಲೇ ಈ ಸಮಸ್ಯೆ ಬಗೆಹರಿಸಲು ಮುಂದಾಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಆಧಾರ್ ತಿದ್ದುಪಡಿಗೆ ಅನುಕೂಲ ಕಲ್ಪಿಸಲಿ. ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ 1 ವರ್ಷದಿಂದಲೂ ಶಿರಾ ತಾಲೂಕಿನ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರು ದಿನಗಟ್ಟಲೆ ಬಿಸಿಲು, ಮಳೆ ಹಾಗೂ ಚಳಿಯನ್ನು ಲೆಕ್ಕಿಸದೆ ಬ್ಯಾಂಕುಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದರೂ ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಬಗೆಹರಿಸಲು ಮುಂದಾಗದಿರುವುದು ವಿಪರ್ಯಾಸವೇ ಸರಿ. 1 ವರ್ಷದ ಕೆಳಗೆ 100,000 ರೂಗಳನ್ನು ಸರ್ಕಾರ ಖರ್ಚು ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ಆಧಾರ್ ತಿದ್ದುಪಡಿ ಸೌಕರ್ಯವನ್ನು ಒದಗಿಸಿದ್ದು ಅದು ಎಲ್ಲೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡ ಪರಿಣಾಮ ತಾಲೂಕಿನಾದ್ಯಂತ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಮಕ್ಕಳ ವಿದ್ಯಾಭ್ಯಾಸವನ್ನು ಹಾಳು ಮಾಡಿಕೊಂಡು ಬ್ಯಾಂಕ್ ಮುಂದೆ ಬೆಳಗ್ಗೆ 2 ಗಂಟೆಯಿಂದಲೇ ಸರತಿಯಲ್ಲಿ ನಿಂತಿದ್ದರೂ ಸಹ ಕೆಲಸವಾಗದೆ 3-4 ದಿನಗಳಿಂದ ಅಲೆದಾಡುವ ದುಸ್ಥಿತಿ ಇವರದ್ದಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇವರ ಬಗ್ಗೆ ಕಿಂಚಿತ್ತು ಕನಿಕರ ತೋರಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಲೇ ಇಲ್ಲ. ಇವರ ಸಮಸ್ಯೆಯನ್ನು ಬಗೆಹರಿಸುವವರು ಯಾರು ಎಂಬುದು ಪ್ರಶ್ನೆಯಾಗಿಯೇ ಉಳಿದಿದೆ. ದಿನಾಂಕ 6/1/2020 ಶಿರಾ ಎಸ್ಬಿಐ ಮುಂದೆ ಬೆಳ್ಳಂಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತ ಸಾರ್ವಜನಿಕರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಸೋಮಶೇಖರಪ್ಪ ಯಾವ ಊರಿಂದ ಬಂದಿದ್ರೆ? ಯರಗುಂಟೆಯಿಂದ. ಎಷ್ಟು ದಿನದಿಂದ ಬರ್ತಾ ಇದ್ರೆ? 4-5 ದಿನದಿಂದ ಬರ್ತಾ ಇದೀವಿ. ರಾತ್ರಿ ಎಷ್ಟು ಗಂಟೆ ಬಂದ? ರಾತ್ರಿ 2 ಗಂಟೆ 3 ಗಂಟೆ 1 ಗಂಟೆ 9 ಗಂಟೆಯಿಂದಲೂ ಕಾದಿದ್ದೀವಿ. ಪ್ರತಿದಿನ 2 ಗಂಟೆ 3 ಗಂಟೆ ಬಂದರೂ ಯಾಕೆ ನಿಮ್ಮ ಕೆಲಸ ಆಗ್ತಾಯಿಲ್ಲ? ಏನು ಸಮಸ್ಯೆ ಏನಂತ ಹೇಳ್ತಾ ಇದ್ದಾರೆ? ಕೆಲಸ ಒಂದು ಇಲ್ಲಿ ಒಂದು ಒಬ್ಬರಿಗೆ 35-40 ಜನ ಟೋಕನ್ ಕೊಡ್ತಾರೆ. ನಾವು ಬರುವಾಗಲೇ ಹಳ್ಳಿ ಕಡೆಯಿಂದ ಬರುವಾಗಲೇ ಇಲ್ಲಿ ಟೌನ್ ಹೇಳೋರು ಏಕ ಕಲ್ಲಿಕ್ಕೆ ಕಾಯ್ಕೊಂಡ್ತಾರೆ. ನಾವು ಬಂದು ವಾಪಸ್ ಹೋಗ್ಬೇಕು. ಹಳ್ಳಿ ಕಡೆಯಿಂದ ಬಂದಿರೋರೆಲ್ಲ, ಅದು ದೊಡ್ಡ ಸಮಸ್ಯೆ. ಈ ಗ್ರಾಮಾಂತರ ಪ್ರದೇಶದಲ್ಲೆಲ್ಲ ಮಾಡಬೇಕು, ಗ್ರಾಮ ಪಂಚಾಯತಿ ಲೆವೆಲ್ಗೆ ಯಾಕೆ ಮಾಡ್ಕೊಡ್ತಾ ಇಲ್ಲ? ಕೇಳಿದ್ರೆ ಅಥವಾ ಕೇಳಿಲ್ವಾ ನೀವು? ಅಥವಾ ಸುಮ್ಮನೆ ಹಿಂಗೆ ಬರ್ತಾ ಇದೆ? ನಮಗೆ ಸರ್ಕಾರ ಆದೇಶ ಮಾಡಿಲ್ಲ ಅಂತ ಹೇಳ್ತಾರೆ ಅವರು. ಕೇಳಿರಿ, ಏನು ತಿದ್ದುಪಡಿ ಆಗ್ಬೇಕು ನಿಮ್ಮದು? ನಮ್ಮದು ಆಧಾರ್ ಕಾರ್ಡು ನನ್ನ ಮೊಮ್ಮಗಳದು ಅಲ್ಲೇ ಐತೆ, ಅಲ್ಲಿಂದ ಇಲ್ಲಿಗೆ ಮದುವೆ ಮಾಡ್ಕೊಂಡಿದ್ದೀವಿ, ಅದು ಬದಲಾವಣೆ ಆಗಬೇಕು. ಸರ್, ತಮ್ಮ ಹೆಸರು ಹೇಳಿ. ಕೆ ಗೋಪಾಲಕೃಷ್ಣ ಅಂತ. ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ಬೇಕು ಅಂತೇಳಿ ರೇಷನ್ ಕಾರ್ಡ್ ಅಲ್ಲಿ ಕಳಿಸಿದ್ರು, ಬರಲ್ಲ ಅಂತೇಳಿ. ಇಲ್ಲಿ ಕರ್ಕಬಂದು ಮಾಡಿಸಿದ್ರು ಅದರಲ್ಲಿ ಜೂನ್ ಅಲ್ಲಿ ಮಾಡಿಸಿದ್ವಿ. 15 ದಿನ ಇದೇ ತರ ನಿಂತು 2-4 ಗಂಟೆ 3 ಗಂಟೆ ಟೋಕನ್ ತಗೊಂಡು ನಿಂತು ಮಾಡಿದ್ವಿ. ಆದ್ರೆ ಮಾಡಿಸಿದ್ದು ಈಗ ಹೆಣ್ಣು ಇದ್ದು ತಗೊಂಡು ಗಂಡು ಅಂತ ಮಾಡಿದ್ರೆ ಮತ್ತೆ ಈಗ ಲೈನ್ ನಿಂತ್ಕೊಂಡು ಮತ್ತೆ ಅವ್ರು ಮಾಡೋ ಮಿಸ್ಟೇಕಿಗೆ ಅಗೇನ್ ನೀವು ಮತ್ತೆ ಬರ್ತಾ ಇರಬೇಕು. ತಿರ್ಗಾ ಬರ್ತಾ ಇದ್ದೀವಿ. ಸ್ಕೂಲ್ ತಪ್ಪಿಸ್ಬೇಕು ಮತ್ತೆ ನಮ್ಮ ಕೆಲಸ ಬಿಟ್ಕೊಂಡ್ ಬರ್ಬೇಕು. ಇಲ್ಲಿ ಮತ್ತೆ ಬಂದಾಗ ದಿನ ಒಂದೊಂದು ಸಿಸ್ಟಮ್ ಇರ್ತೈತಿ. ಒಂದಿನ ಕಲ್ಲು ಇಡೋದಿರ್ತೈತಿ, ಒಂದಿನ ಲೀಸ್ಟ್ ಇರೋದಿರ್ತೈತಿ, ಒಂದಿನ ಟೋಕನ್ ಇಡೋದಿರ್ತೈತಿ. ಒಂದೊಂದಕ್ಕೊಂದೊಂದು ಅಡ್ಜಸ್ಟ್ ಆಗಿ ಬರ್ತಾ ಇರಬೇಕಾಗುತ್ತೆ. ಇವತ್ತು ರಾತ್ರಿ ಎಲ್ಲ ಬಂದು ಎಷ್ಟು ಗಂಟೆ ಬಂದ್ರಿ ಪುಟ್ಟ ನೀವು? ನಾವು 2 ಗಂಟೆ ರಾತ್ರಿ 2 ಗಂಟೆಗೆ ಬಂದ್ರ? ಈ ಥರ ಸಮಸ್ಯೆ ಇದೆ. ಇದು ಆದಷ್ಟು ಬೇಗನೆ ಅಧಿಕಾರಿಗಳ ಗಮನ ವಹಿಸಿ ಇದನ್ನು ಬಗೆಹರಿಸಿಕೊಟ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಹೆಸರು ಯಜಮಾನ್ರೆ? ನಾಗರಾಜ. ಎಲ್ಲಿಂದ ಬಂದಿರೋದು? ವನ್ನಗುಂಡನಹಳ್ಳಿ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ನಾವು 3 ದಿವಸದಿಂದ ಬರ್ತಾ ಇದ್ದೀವಿ. ಏನು ತಿದ್ದುಪಡಿ ಆಗ್ಬೇಕು ನಿಮಗೆ? ನಮ್ಮ ಮಕ್ಕಳು ರಿನಿವಲ್ ಆಧಾರ್ ಕಾರ್ಡ್ ರಿನಿವಲ್ ಮಾಡ್ಬೇಕು. 3 ದಿವಸದಿಂದ ಯಾಕೆ ವಾಪಸ್ ಹೋಗ್ತಾ ಇರೋದು? 3 ದಿವಸದಿಂದ ಅಂದರೆ ಅದೇ ಮೊನ್ನೆ ಶನಿವಾರ ಬಂದ್ವಿ. ನಾವು ಬರ್ಬೇಕಾದ್ರೆ ಆಗಲೇ 45 ಸಿಸ್ಟಮ್ ಇತ್ತು. ಬಂದು ಇಲ್ಲಿ 10 ಗಂಟೆ ತನಕ ನಿಂತ್ಕೊಂಡ್ವಿ. ಅವ್ರು 35-40 ಕ್ಲೋಸ್ ಮಾಡ್ತಿದ್ರು, ಅಷ್ಟೇ ಹೊಡೆಯೋದು ಉಂಟು. ಮತ್ತೆ ವಾಪಸ್ ಹೋದ್ವಿ. ಇರು ಮತ್ತೆ ರಾತ್ರಿ 11:30 ನಾವು ಇಲ್ಲಿ ಬಂದಾಗ ರಾತ್ರಿ 11:30 ಅವ್ರ ಹೆಣ್ಮಕ್ಳು ಕರ್ಕೊಂಡು ಇಲ್ಲಿ ಬಂದು ಬಂದ್ವಿ. ಇವಾಗ ಕ್ಯೂನಲ್ಲಿ ನಿಂತಿದ್ದೀವಿ. ಅದೆಲ್ಲ ಕಲ್ಲಿಟ್ಟಿದ್ವಿ. ಯಾರೋ ಮತ್ತೆ ಯಾರೋ ಸೆಕ್ಯೂರಿಟಿನ ಯಾರೋ ಇರಬೇಕು. ಇಲ್ಲಿರೋರು ಮಾತ್ರ ಕ್ಯೂವಲ್ಲಿ ನಿಲ್ದ್ರಿ, ಕಲ್ಲೆಲ್ಲ ಎತ್ತಾಗ್ರಿ ಅಂತ ಹೇಳಿ ಕಲ್ಲು ತೆಗೆದು ಕ್ಯೂವಲ್ಲಿ ನಿಲ್ಸು. ಸರಿ, ಎಲ್ಲಿಂದ ಬಂದಿರೋದು? ಸಿರಾಟೋನಾ? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? 3 ದಿವಸದಿಂದನೂ ಬರ್ತಾ ಇದ್ದೀವಿ. ನಮಗೆ ಇದು ಸಿಕ್ಕೋದಿಲ್ಲ, ಟೋಕನ್ ಸಿಕ್ಕಿಲ್ಲ. ಇವತ್ತು ಎಷ್ಟು ಗಂಟೆ ಬಂದ್ರಿ ನೀವು? 2 ಗಂಟೆಗೆ 2 ಗಂಟೆಗೆ ಬಂದೇ ಕಾಯ್ತಾ ಇದ್ದೀರಾ? ಹಲೋ,
ನನ್ನ ಹೆಸರು ರಮೇಶ್ ಅಂತ. ಎಲ್ಲಿಂದ ಬಂದಿರೋ? ಹೌದು, ಕಾಳಿದಾಸ್ ನಗರ. ಕಾಳಿದಾಸ್ ನಗರ. ಇವತ್ತು ನಾನು 4ನೇ ದಿನ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿರೋದು. ಪ್ರತಿದಿನ ಎಷ್ಟು ಗಂಟೆ ಬರ್ತಿದ್ದೆ? 4 ಗಂಟೆಗೆ ಬರ್ತಿದ್ದೆ, 5 ಗಂಟೆಗೆ ಬರ್ತಿದ್ದೆ. ನನಗೆ ಟೋಕನ್ ಸಿಗ್ತಿರ್ಲಿಲ್ಲ. ಒಂದು ದಿನಕ್ಕೆ 35 ಜನದಿಂದ 40 ಜನದೊಳಗೆ ಟೋಕನ್ ಕೊಡ್ತಾರೆ. ನನಗೆ 4 ದಿನ ಕೆಲಸ ಇಲ್ಲ. ಇವತ್ತು ನಾನು 5ನೇ ದಿನ. ಇವತ್ತು ಸಮೇತ 4 ಗಂಟೆಗೆ ಬಂದು ಕ್ಯೂನಲ್ಲಿ ನಿಲ್ತಿದ್ದೀನಿ. ನಂದು 28ನೇ ನಾನು ಇವತ್ತಿಗೆ. ಆದ್ರೂ ಇವ್ರೇನು ಮಾಡ್ತಾರೆ, ಒಂದು ದಿನಕ್ಕೆ ಒಬ್ಬರಿಗೆ ಒಂದೇ ಅಂತ ಇದ್ದಾರೆ. ಈಗ ನನ್ನ ಮನೇಲಿ ನನಗೆ 2 ಆಗಬೇಕು, ನನ್ನ ಮಗಳದೊಂದು ಆಗಬೇಕು, ನನ್ನ ಮನೆಯವ್ರದ್ದು ಆಗಬೇಕು. ಓಕೆ, ಈಗ ಒಬ್ಬರಿಗೆ ಒಂದೇ ಟೋಕನ್, ನಾನು ಇವತ್ತು ಕ್ಯೂನಲ್ಲಿ ನಿಂತ್ಕೊಂಡು ಇದು ಕೆಲಸ ಆಗಲಿಲ್ಲ ಅಂದರೆ ತಿರುಗಿ ನಾಳೆನೂ ಬರಬೇಕು. ಒಬ್ಬೊಬ್ಬರಿಗೋಸ್ಕರ ರಾತ್ರೆಲ್ಲ ನಿದ್ದೆ ಕಟ್ಕೊಂಬಂದು ನಾನು ಕೆಲಸ ಮಾಡೋದು ಬಿಟ್ಟು ಬಂದು ಇಲ್ಲಿ ನಿಂತ್ಕೋಬೇಕು ಕ್ಯೂನಲ್ಲಿ. ಆದ್ದರಿಂದ ನಾನು ತಾಲೂಕು ಆಡಳಿತಕ್ಕೆ ಒಂದು ಮನವಿ ಮಾಡ್ತಿದ್ದೀನಿ, ಕೌಂಟ್ರ್ಗಳು ಕೊಡಿ, ಹೋಬ್ಳಿಗೆ ಒಂದು ಕೊಡ್ರಿ, ಇಲ್ಲ ಪಂಚಾಯತಿಗೆ ಒಂದು ಕೊಡ್ರಿ. ದಯವಿಟ್ಟು ಹಳ್ಳಿ ಜನಕ್ಕೂ ಉಪಕಾರ ಆಗುತ್ತೆ, ಸರಿ, ಟೌನ್ ಜನಕ್ಕೂ ಉಪಕಾರ ಆಗುತ್ತೆ. ಆಫೀಸ್ನಲ್ಲಿ ತೆಗಿತಿದ್ದು ಕೌಂಟ್ರ್ ಬಂದ್ ಮಾಡಿದ್ದೀರಾ ತಾತ್ಕಾಲಿಕ ಕಾರಣದಿಂದ, ಅದನ್ನಾದರೂ ರೀಓಪನ್ ಮಾಡಿಸಿ, ಜನಕ್ಕೆ ಅನುಕೂಲ ಆಗಲಿ. ಜನವರಿ 1, 2020ಕ್ಕೆ 18 ವರ್ಷ ತುಂಬುವ ಯುವಕ ಯುವತಿಯರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲು ಜನವರಿ 6ರಿಂದ 8ನೇ ತಾರೀಕಿನವರೆಗೂ ಮಿಂಚಿನ ನೋಂದಣಿ ಕಾರ್ಯಕ್ರಮ ನಡೆಯಲಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿರಿ. ಈ ಒಂದು ದೇಶದ ಪ್ರಜೆಯಾಗಿ ಮತದಾರರಾಗಿ ದೇಶದ ಭದ್ರತೆಯನ್ನು ಕಾಪಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನೋದು ಚುನಾವಣಾ ಆಯೋಗದ ಸೂಕ್ತ ನಿರ್ದೇಶನ ಇದೆ. ಹಾಗಾಗಿ ದಯಮಾಡಿ ನೀವೆಲ್ಲರೂ ಒಂದು ಏನಾದರೂ ಇಲ್ಲಿ ವಿದ್ಯಾರ್ಥಿಗಳು ಸಪೋಸ ವಿದ್ಯಾಭ್ಯಾಸ ಹೋಗಿರ್ತಾರೆ, ಮತದಾರ ಪಟ್ಟಿಯಲ್ಲಿ ಹೆಸರಿಸಲಿಕ್ಕೆ ಆಗಿರಲ್ಲ ಅಥವಾ ಇನ್ನೇನೋ ಒಂದು ಕಾರಣದಿಂದ ಹೊರಗಡೆ ಇರ್ತಾರೆ, ಅವರು ಮತ ಪಟ್ಟಿಯಲ್ಲಿ ಸೇರ್ಸೋಕ್ಕೆ ಅವಕಾಶ ಇರಲ್ಲ, ಅಥವಾ ಅವ್ರಿಗೆ ತಿಳುವಳಿಕೆ ಇಲ್ಲದೇ ಇರ್ಬೋದು ಕೆಲವರು, ಅಥವಾ ದಾಖಲೆ ಬಿಡೋದು ಯಾರು ಕೊಡ್ತಾರ ಅಂತ ಅವ್ರು ಹೇಳೋ ದಾಖಲೆ ಕೊಡೋದು ಯಾಕೆ, ನಾವು ಸೇರ್ಸೋದು ಯಾಕಿದ್ರೆ ಇಲ್ಲಿ ಅನ್ನೋರು ಒಬ್ರು ಕೆಲವರು ಮಾತ್ರ ಯಾರು ಎಲೆಕ್ಷನ್ ಟೈಮ್ ಬಂದಾಗ ಯಾವನೋ ಹೇಳ್ತಾರೆ ಬೇಡ ಅವ್ರು ಕರ್ಕೊಂಡೋಗಿ ಸೇರ್ತಾನೆ ಅನ್ನೋ ನಿರ್ಲಕ್ಷ್ಯ ಮನೋಭಾವ ಕೂಡ ಇದೆ. ಅಂಥವ್ರನ್ನೆಲ್ಲರೂ ನೀವು ಕೂಡ ದಯಮಾಡಿ ಯಾರ ಪ್ರಭಾವಕ್ಕೆ ಬಲಿ ಆಗ್ತೀರ, ಯಾರ ಪ್ರಭಾವಕ್ಕೆ ಒಳಗಾಗ್ತೀರ, ಏನು ಅವ್ರು ನಿಮ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿ ಒಂದು ಯುವಕರು ಇರ್ತಾರೆ 18 ವರ್ಷ ತುಂಬಿ 19-20 ಆಗಿದ್ದಾರೆ, ಅಂತ ಯುವಕರನ್ನೆಲ್ಲ ಪತ್ತೆ ಹಚ್ಚಿ ಅವ್ರನ್ನೆಲ್ಲ ನೋಡಪ್ಪ ಮತದಾರರ ಪಟ್ಟಿಯ ಹೆಸರು ಸೇರ್ಪಡೆ ಮಾಡ್ಕೋ, ಮುಂದೆ ಮುಂದೆ ಸರ್ಕಾರಿ ಸೌಲಭ್ಯಗಳಿಗೆಲ್ಲ ಇದು ಒಂದು ಮಾನದಂಡ ಆಗ್ತದೆ, ಆ ಮಾನದಂಡ ಆಗೋದ್ರಿಂದ ಸರ್ಕಾರಿ ಸೌಲಭ್ಯಗಳು ಮತ್ತು ಏನಾದರೂ ಪಾಸ್ಪೋರ್ಟು ಡ್ರೈವಿಂಗ್ ಲೈಸೆನ್ಸು ರೇಷನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟು ಎಲ್ಲ ರೀತಿ ಒಂದು ಸರ್ಕಾರಿ ಸೌಲಭ್ಯದ ಬಳಕೆಗಾಗಿ ಈ ಮತದಾರ ಪಟ್ಟಿಯನ್ನು ಮಾನದಂಡ ಮೂಲವಾಗಿ ಮಾಡೋದ್ರಿಂದ ನೀವೆಲ್ಲ ಮಾಡಿಸ್ಕೊಳ್ಳಿ ಅಂತೇಳಿ ನೀವು ಅವ್ರಿಗೆಲ್ಲ ಯುವಕರಿಗೆ ಒಂದು ಪ್ರೇರಣೆ ಮಾಡಬೇಕಾಗ್ತದೆ. ಆ ಪ್ರೇರಣೆ ಮಾಡಿದಾಗ ಯುವಕರ ಸಂಖ್ಯೆ ಹೆಚ್ಚಿನದಾಗಿ ಮತದಾರ ಪಟ್ಟಿಗೆ ನೋಂದಣಿ ಆಗ್ತದೆ, ಆಗ ನೀವು ನಿಜವಾಗಿ ಮತದಾರ ಪಟ್ಟಿಯಲ್ಲಿ ಯಾರನ್ನು ಕೈ ಬಿಡ್ತೀರಾ, ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಿದ್ದೀರಿ ಅಂತೇಳಿ ಒಂದು ಆ ಟೈಮಲ್ಲಿ ಭಾವನೆ ಮಾಡಿ ನಮ್ಮ ಹುಡುಕಿದ್ರು ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಣಿ ಮಾಡಿಸಿದ್ದೀವಿ, ಇನ್ನೇನಂತ ಹೆಚ್ಚಿನದಾಗಿ ಯಾರಿಲ್ಲ, ಇನ್ನು ಬರೋರು ಯಾರು ಆ ಮುಂದಿನ ವರ್ಷಕ್ಕೆ 18 ಬಾರು ಮಿನ್ನಾದರೆಲ್ಲನೂ ಯಾರು ಇಲ್ಲ ಈ ಮಟ್ಟಕ್ಕೆ ಮತದಾರರ ಪಟ್ಟಿಯಲ್ಲಿ ಎನ್ರೋಲ್ ಮಾಡಿಸಿ ಅವರನ್ನೆಲ್ಲ ಮತದಾರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಿ ನೀವು ಕೂಡ ಒಂದು ಒಂದು ತಿಳುವಳಿಕೆ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಎಲ್ಲರೂ ಹೇಳಬೇಕಾಗುತ್ತೆ. ಸರ್ ಪೌರಾಯುಕ್ತರೇನಾದರೂ ಪೌರಾಯುಕ್ತ ಸಾಹೇಬರು ಏನಾದರೂ ಹೇಳೋದಿದ್ರೆ ಹಿಂಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ ಮತದಾರರ ನೋಂದಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಚುನಾವಣಾ ಆಯೋಗದ ನಿರ್ದೇಶನದಂತೆ 1/1/2018 18 ವರ್ಷ ತುಂಬಿದಂಥ ಯುವ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತಕ್ಕಂತಹ ಒಂದು ಮಿಂಚಿನ ನೋಂದಣಿ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಅಂದ್ಕೊಳ್ಬೇಕಾಗಿದೆ. ಇದಕ್ಕೆ ಈಗಾಗಲೇ ನಾವು ಗ್ರಾಮ ಪಂಚಾಯತಿಗಳಿಗೂ ಸಹ ನಿರ್ದೇಶನವನ್ನು ಕೊಟ್ಟಿದ್ದೇವೆ, ಅದೇ ರೀತಿಯಲ್ಲಿ ಟೌನ್ನಲ್ಲೂ ಸಹ ಎಲ್ಲ PLOಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀರಿ. ಇನ್ನೂ ಹೆಚ್ಚಿನ ಪ್ರಚಾರ ಕೊಟ್ಟು ಯುವ ಮತದಾರರು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಲಿಕ್ಕೆ ಅಗತ್ಯ ಕ್ರಮವನ್ನು ತಾವೆಲ್ಲ ತಮ್ಮ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ಸಿಗೆ ಮಿಂಚಿನ ನೋಂದಣಿ ಕಾರ್ಯಕ್ರಮ ಯಶಸ್ಸಿಗೆ ತಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ. 100% ವೋಟ್ ಇದು ಫೋಟೋ ಎಪಿಕ್ ಕಾರ್ಡ್ ಎಲ್ಲ ಕೊಟ್ಟಿದ್ದೀವಿ. ನಮ್ಮಲ್ಲಿ ಯುವಕರು ಒಂದು ಕಳೆದ ಒಂದು ವಿಧಾನಸಭಾ ಕ್ಷೇತ್ರದ ಮತದಾರ ನೋಂದಣಿ ಸಮಯದಲ್ಲಿ 1900 ಚಿಲ್ಲರೆ ಯುವಕರು ಮಾತ್ರ ನೋಂದಣಿ ಆಗಿದ್ದಾರೆ. ಇನ್ನೂ ಸಾಕಷ್ಟು ಜನ ಯುವಕರು ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗಿಲ್ಲ.
ಹಾಗಾಗಿ ಅವರ ಒಂದು ಮತದಾರರ ಪಟ್ಟಿಗೆ ನೋಂದಣಿ ಆಗೋದು ಒಂದು ತುಂಬ ಅವಶ್ಯಕತೆ ಇರೋದ್ರಿಂದ ಯುವ ಮತದಾರರು ಹೆಚ್ಚಿನದಾಗಿ ನೋಂದಣಿ ಆಗಲಿ ಅಂತೇಳಿ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅವರು ಈ ಸ್ವೀಪ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿರ್ತಾರೆ, ಅವರು ಕೂಡ ಉಪಸ್ಥಿತರಿದ್ದಾರೆ. ನಮ್ಮ ಶಿರಾ ನಗರಸಭೆಯ ಪೌರಾಯುಕ್ತರಿದ್ದಾರೆ, ಅವರು ಈ ಶಿರಾ ನಗರಸಭಾ ವ್ಯಾಪ್ತಿಯ ಹೆಚ್ಚುವರಿ ಮತದಾರ ನೋಂದಣಾಧಿಕಾರಿಗಳಾಗಿರ್ತಾರೆ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರುಗಳು ಮತ್ತು ನಮ್ಮ ಶಿರಾ ನಗರ ಪ್ರದೇಶದ ಎಲ್ಲ ಬಿ ಎಲ್ ಓಗಳು ಮತ್ತು ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ಮತ್ತು ನಗರ ಸಭೆ ಸಿಬ್ಬಂದಿ ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಬೇಕು ಅಂತೇಳಿ ಜಾಥಾವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದನ್ನು ಒಂದು ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಾವು ಕೋರ್ತಾ ಇದ್ದೀವಿ. ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮತದಾರರು ಏನಿದ್ದಾರೆ, ಇದುವರೆಗೂ ನೋಂದಣಿ ಆಗದೇ ಇರೋಂಥ ಮತದಾರರು, ಅವರು ದಿನಾಂಕ 6, 7, 8ರವರೆಗೆ ಮತದಾರ ಪಟ್ಟಿಯಲ್ಲಿ ಅರ್ಜಿ ಸಲ್ಲಿಸಿಕೊಂಡು ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿರುತ್ತೆ. ದಯಮಾಡಿ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲ ರೀತಿ ಸಹಕರಿಸಿ ಅವರು ಹೆಚ್ಚಿನದಾಗಿ ಜಾಗೃತಿ ಮೂಡಿಸಿ ಅವರೆಲ್ಲ ಮತದಾರ ಪಟ್ಟಿಯಲ್ಲಿ ಕಡ್ಡಾಯವಾಗಿ ನೋಂದಣಿ ಆಗುವಂಥ ಒಂದು ಮಾಹಿತಿಯನ್ನು ಒದಗಿಸಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವು ಕೋರ್ತಾ ಇದ್ದೀವಿ. 1/1/2020 ತುಂಬಿರಬೇಕು. ಹಾಂ, 1/1/2020 18 ವರ್ಷ ಕಂಪ್ಲೀಟ್ ಆಗಿರೋರು. ಅದು ವರ್ಷ ವರ್ಷ ಇರುತ್ತೆ, ಇದೇನು ಕೊನೆಯಲ್ಲ. ಬಟ್ ಈ ವರ್ಷಕ್ಕೆ ನಮಗೆ ಹೆಚ್ಚಿನ ಯುವ ಮತದಾರರು ನೋಂದಣಿ ಆಗಲಿ ಅನ್ನೋದು ಉದ್ದೇಶ. ಚುನಾವಣಾ ಆಯೋಗದ ನಿರ್ದೇಶನದಂತೆ 1/1/2020 18 ವರ್ಷ ತುಂಬತಕ್ಕಂಥ ಯುವ ಮತದಾರರು ದಿನಾಂಕ 6, 7, 8 ಈ 3 ದಿವಸದಲ್ಲಿ ಮಿಂಚಿನ ನೋಂದಣಿ ಅಂತ ಒಂದು ಅಭಿಯಾನವನ್ನು ನಂಬ್ಕೊಂಡಿದ್ದೀವಿ. ಈ ಅಭಿಯಾನದಲ್ಲಿ ಎಲ್ಲರೂ ನೋಂದಣಿ ಆಗಬೇಕು, ಯುವ ಮತದಾರರು ಹೆಚ್ಚಿನದಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬೇಕು ಅನ್ನೋ ಉದ್ದೇಶದಿಂದ ಈ ಮಿಂಚಿನ ನೋಂದಣಿ ಕಾರ್ಯಕ್ರಮ ನಂಬ್ಕೊಂಡಿದೆ. ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಎಲ್ಲ ಯುವ ಮತದಾರರು ನೋಂದಣಿ ಆಗಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಶಿರಾ ತಾಲೂಕಿನ ವಿವಿಧ ಕಡೆ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಹಬ್ಬವನ್ನು ಆಚರಿಸಲಾಯಿತು. ಭಕ್ತರು ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನವನ್ನು ಪಡೆದರು. ಹೀಗೆ ಸುಮಾರು 4 ವರ್ಷಗಳಿಂದ ಸತತವಾಗಿ ತುಂಬ ಅದ್ಧೂರಿಯಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮುಕ್ಕೋಟಿ ವೈಕುಂಠ ಏಕಾದಶಿ ತುಂಬ ಅದ್ಧೂರಿಯಾಗಿ ನಡೆಯುತ್ತೆ. 4 ವರ್ಷಗಳಿಂದ ಭಕ್ತಾದಿಗಳು ಸಾಕಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಬೆಳಗ್ಗೆ ಸುಮಾರು 6 ಗಂಟೆಯಿಂದ ಪ್ರಾರಂಭವಾಗಿ ಭಕ್ತಾದಿಗಳು ಬರೋದು, ರಾತ್ರಿ 11 ಆದ್ರೂ ಬರ್ತಾನೆ ಇರ್ತಾರೆ. ತುಂಬ
ಜನ ಸೇರ್ತಾರೆ, ತುಂಬ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಭಕ್ತಾದಿಗಳು ಹೆಚ್ಚಾಗಿ ನಮಗೆ ಸಹಕಾರ ಕೊಡೋದ್ರಿಂದ ತುಂಬ ಅದ್ಧೂರಿಯಾಗಿ ನಡೆಸೋಕ್ಕೂ ನಮಗೆ ಅನುಕೂಲ ಆಗ್ತಾ ಇದೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಶಿರಾನಗರದ ಪುರಾತನವಾಗಿರತಕ್ಕಂತಹ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ಇಲ್ಲಿ ವಿಶೇಷವಾಗಿರತಕ್ಕಂಥ ಸನ್ನಿಧಾನ ಇದೆ. ಲಕ್ಷ್ಮೀನಾರಾಯಣರು ಸಹಿತವಾಗಿರತಕ್ಕಂಥ ಒಂದು ಸನ್ನಿಧಿ ಇದೆ. ಈ ಒಂದು ಮಾರ್ಗಶಿರ ಮಾಸ ಏಕಾದಶಿ ದಿವಸ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಬರ್ತದೆ. ಈ ಕಾಲದ ಶ್ರೀನಿವಾಸನನ್ನು ಸ್ವರ್ಗದ ಭಾಗದ ಮುಖಾಂತರವಾಗಿ ನೋಡಿದ ಉತ್ತರ ಭಾಗದ ಭಾಗದ ಮುಖಾಂತರವಾಗಿ ನೋಡಿದರೆ ಕೋಟಿ ಜನ್ಮದ ಫಲ ಸಿಗುತ್ತೆ ಅಂಥೇಳಿ ಧರ್ಮಶಾಸ್ತ್ರ ಹೇಳ್ತದೆ. ಅದೇ ರೀತಿಯಾಗಿ ಈ ಒಂದು ಲಕ್ಷ್ಮೀನಾರಾಯಣ ಅವನು ವಿಷ್ಣು ಸ್ವರೂಪಿ, ಅವನೇ ಶ್ರೀನಿವಾಸ, ಅವನೇ ವೆಂಕಟೇಶ, ಅವನೇ ಎಲ್ಲ. ಆದ್ದರಿಂದ ಈ ದಿವಸ ವಿಶೇಷವಾಗಿ ಈ ಒಂದು ಸನ್ನಿಧಾನದಲ್ಲಿ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯವರ ಒಂದು ವಿಶೇಷವಾದ ಸನ್ನಿಧಾನವನ್ನು ಏರ್ಪಡಿಸಿ ಉತ್ತರದ ಬಾಗಿಲ ಮುಖಾಂತರವಾಗಿ ಈ ಭಕ್ತಜನರನ್ನು ಹೊರಗಡೆ ಕರೆದುಕೊಂಡು ಸ್ವಾಮಿಯನ್ನು ದರ್ಶನ ಮಾಡಿಸಿದ್ದೆ. ಆದರೆ ಅವರಿಗೆ ಕೋಟಿ ಜನ್ಮದ ಫಲ ಬರುತ್ತೆ ಅಂಥೇಳಿ ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ಇದೇ ತಿರುಪತಿಯಲ್ಲಿ ಕೂಡ ಉತ್ತರ ಭಾಗದಲ್ಲೇ ದರ್ಶನ ಇಲ್ಲ, ಯಾಕೆಂದರೆ ಅಲ್ಲಿ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಅದು ಯಾಕೆ ಹಾಕಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ, ಉತ್ತರ ಭಾಗದಲ್ಲಿ ತೆಗೆದರೆ ಆ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಆದರೆ ಉತ್ತರದ ಭಾಗದಲ್ಲಿ ತೆಗೆದರೆ ಬೇರೆ ಭಾಗಗಳಿಂದ ಅಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ಉತ್ತರದ ಭಾಗದಿಂದಲೇ ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ದರ್ಶನ ಮಾಡೋದರಿಂದ ಕೋಟಿ ಧರ್ಮದ ಫಲ ಸಿಗುತ್ತೆ ಅಂತ ಧರ್ಮಶಾಸ್ತ್ರ ಹೇಳಿದೆ. ಅದರಿಂದ ಇಲ್ಲಿ ಬಂದಿರತಕ್ಕಂಥ ಬರ್ತಕ್ಕಂತಹ ಸಂಜೆ ತನಕ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಒಂದು ಗುರುಗಳ ಈ ಸ್ವಾಮಿಯ ಅನುಗ್ರಹ ಸಿಕ್ಕು ಅವರಿಗೆ ಜನ್ಮಾಂತರದಲ್ಲಿ ಬಂದಿದ್ದಂತಹ ಪಾಪಶೇಷಗಳೆಲ್ಲ ಕಳ್ಕೊಂಡು ಒಂದು ಮುಕ್ತಿಯನ್ನು ಪಡ್ಕೊಂತಾರೆ, ಒಂದು ಒಳ್ಳೆ ಸ್ಥಾನ ಸಿಗ್ತದೆ, ಅವನ ಕೃಪಾ ಆಶೀರ್ವಾದ ಅವರಿಗೆ ಅವ್ರ ಕುಟುಂಬಕ್ಕೆ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಲಕ್ಷ್ಮೀನಾರಾಯಣ ಸ್ವಾಮಿಯ ಮುಖ್ಯ ಅರ್ಚಕರಾಗಿರ್ತಕ್ಕಂತಹ ಸತ್ಯನಾರಾಯಣ ಶಾಸ್ತ್ರಿಗಳು, ಅವ್ರ ಕುಟುಂಬದವರು ಮತ್ತು ಕಮಿಟಿನವರು ಸೇರಿ ಇಡೀ ರಾತ್ರಿ ಎಲ್ಲ ಈ ಒಂದು ವಿಶೇಷವಾಗಿ ಸನ್ನಿಧಾನವನ್ನು ಏರ್ಪಡಿಸಿ ಭಕ್ತಾದಿಗಳಿಗೆ ಸಂತೋಷ ಪಡಿಸಿದ್ದಾರೆ. ಅವರಿಗೂ ಕೂಡ ಈ ಸಮಸ್ತ ಜನತೆ ಈ ಶಿರಾನಗರದ ಭಕ್ತರ ಜನತೆ ಪರವಾಗಿ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂಟೋನ್ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇಲ್ಲ, ಇದು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ 4ನೇ ವರ್ಷದ ವೈಕುಂಠ ಏಕಾದಶಿ ಪೂಜೆಯನ್ನು ಭಕ್ತಾದಿಗಳ ಸಹಕಾರದಿಂದ ಹಾಗೂ ನಮ್ಮ ವಿಪ್ರಗಳ ಸಹಕಾರದಿಂದ ಪ್ರತಿ ವರ್ಷವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಹಾಗೂ ಮಹಾಲಕ್ಷ್ಮಿಗೆ ಮುತ್ತಿನ ಅಲಂಕಾರ ಎಲ್ಲ ಥರ ಮಾಡ್ತಿರೋದೆ. ಭಕ್ತ ರೀತಿಯಲ್ಲಿ ಬಹಳ ಸಂತೋಷಪಟ್ಟು ಹೋಗ್ತಾ ಇದ್ದಾರೆ ಎಲ್ಲ ಜನಗೂ ಮತ್ತು ಶಿರಾ ನಗರದ ಸಮಸ್ತ ಜನಗಳು. ದೇವರು ಒಳ್ಳೆಯದು ಮಾಡಿದ ಕಾಪಾಡಲಿ ಪ್ರಾರ್ಥನೆ ಮಾಡ್ತೀವಿ. ಮಹಾಶಯರೇ, ಈ ವರ್ಷದ ಈಗಾಗಲೇ ನಾವು ವೈಕುಂಠ ಏಕಾದಶಿಯನ್ನು ಪ್ರಾರಂಭ ಮಾಡಿ 4 ವರ್ಷಗಳಾಗಿದೆ. ಇದು 4ನೇ ವರ್ಷದ ವೈಕುಂಠ ರಥೋತ್ಸವ ಇದು. ಈ ದಿವಸದ ಈ ಒಂದು ವೈಕುಂಠ ಏಕಾದಶಿಯನ್ನು ನಾವು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂಥೇಳಿ ಭಾಳ ಸಂತೋಷದಿಂದ ಎಲ್ಲರೂ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ದಿವಸ ಈ ವೈಕುಂಠ ಏಕಾದಶಿಯನ್ನು ತುಂಬ ವಿಜೃಂಭಣೆಯಿಂದ ಏರ್ಪಡಿಸಿದ್ದೇವೆ. ಎಲ್ಲದೂ ಹೆಚ್ಚಾಗಿ ಭಕ್ತರ ಸಹಕಾರ ನಮಗೆ ಇದು ಬಹಳ ಮುಖ್ಯವಾಗಿದ್ದು, ಭಕ್ತರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರೂ ಭಕ್ತರು ಸುದ ಸಕಾಲಕ್ಕೆ ಆಗಮಿಸಿ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಾವು ನಮ್ಮ ಸಂಘದ ಪರವಾಗಿ ಅನಂತಾನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದು ನಿಮ್ಮ ಒಂದು ಮನೆಯ ಕೆಲಸ ಅಂತ ತಿಳ್ಕೊಂಡಿರಿ. ಎಲ್ಲರೂ ಸುದಾ ಸಕಾಲಕ್ಕೆ ಆಗಮಿಸಿಬಿಟ್ಟು ಈ ದೇವರ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಸದಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಪ್ರತಿ ವರ್ಷನೂ ಬರ್ತಿದ್ದೀವಿ. ಎಲ್ಲ ಒಳ್ಳೇದಾಗ್ತಾ ಇದೆ. ಕುಟುಂಬ ಸಮೇತ ಬರ್ತಿದ್ದೀವಿ. ನೋಡಲ್ಲ, ಬರ್ತೀವಿ ಆಮೇಲೆ ಪೂಜೆ ಆದ್ಮೇಲೆ ಬರ್ತೀವಿ. ಒಳ್ಳೇದಾಗಿದೆ. ನಾವು 4 ವರ್ಷದಿಂದ ಬರ್ತಾ ಇದ್ದೀವಿ. ದೇವರು ಚೆನ್ನಾಗಿ ಇದು ಮಾಡಿದ್ರೆ ಅದಕ್ಕೆ ದೇವರ ಆಶೀರ್ವಾದ ಚೆನ್ನಾಗಿರ್ಬೇಕು ಅಷ್ಟೇ.
ಬರುವಂತೆ ಸ್ವಾಮಿ. ಬನ್ನಿ ಈ ಕಡೆ ಬನ್ನಿ ಅಮ್ಮ. ಇದು ಶ್ರೀ ಬಾಲಾಜಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆಗೆ 30 ವರ್ಷ ಆಯಿತು. ಸೊ 30 ವರ್ಷದಿಂದ ಪ್ರತಿ ವೈಕುಂಠ ಏಕಾದಶಿ ದಿವಸ ಪೂಜೆ ಮತ್ತು ಇದು ಬೆಳಗ್ಗೆ 5 ಗಂಟೆಗೆ ಶುರುವಾಗಿ ಇವತ್ತು ರಾತ್ರಿವರೆಗೂ ಸುಮಾರು ಒಂದು 25,000-30,000 ಜನ ದರ್ಶನ ಆಗ್ತದೆ. ನಾಳೆ ಮುಕ್ಕೋಟಿ ದ್ವಾದಶಿ ಇದೆ, ದ್ವಾದಶಿ ದಿವಸದ ಸೇವಾಕರ್ತರು ಇದ್ದಾರೆ. ನಾಳೆನೂ ಸುಮಾರು ಒಂದು 5,000-6,000 ಜನ ಬರ್ತಾರೆ. ಎಲ್ಲರಿಗೂ ಶಿರಾ ನಾಗರಿಕರಿಗೆ ಸಮಸ್ತ ಜನರುಗಳಿಗೆ ದೇವರು ಆಶೀರ್ವಾದ ಸಿಗಲಿ. ರಾಮನಾರಾಯಣ ಸಿಂಗ್ ಅಂತೇಳಿ, ನಾನು ಡಾಕ್ಟರ್ ಭಗವಾನ್ ಸಿಂಗ್ ಅವರ ಮೊದಲನೇ ಅಳಿಯ. ಈ ದೇವಸ್ಥಾನ ಕಟ್ಟೋದಕ್ಕೆ ನಾನು ಒಬ್ಬ ಕಾರಣ. ಯಾಕೆಂದರೆ ನಮ್ಮ ಅಣ್ಣ ಅವರು ನಾವು ಎಲ್ಲ ಬಂದು ಇಲ್ಲಿ ಭಾಳ ಹಗಲು ರಾತ್ರಿ ದುಡಿದು ಒಳಗಡೆ ಎಲ್ಲ ಇಂಟೀರಿಯರ್ಸು ಇದು ಎಲ್ಲ ಮಾಡಿ ಮೊದಲು ಶಿಥಿಲವಾಗಿತ್ತು ಭಾಳ. ಅದನ್ನು ಒಂದು ಸ್ಟಮ ತಂದು ಅದನ್ನು ಮಾಡಿದ್ವಿ. ನಾನು ಡಿಪಾರ್ಟ್ಮೆಂಟ್ KEB ಡಿಪಾರ್ಟ್ಮೆಂಟಲ್ಲಿದ್ದೆ. ಸೊ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಬಿಟ್ಟದ. ಸೊ ದೇವರು ಈ ನಾವು ಕಟ್ಟಿದ್ದಿನ ಒಂದು ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬರಲಿ ಇನ್ನೂ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಡೀತಾ ಇದೆ ಆಲ್ಮೋಸ್ಟ್ ಪ್ರತಿ ವರ್ಷ ಬರ್ತಾ ಇದ್ದೀನಿ ನಾನು. ಈಗ ದೂರ ಇರೋದ್ರಿಂದ ಸ್ವಲ್ಪ ನಾನು ಬರೋಕ್ಕಾಗಲ್ಲ, ಬರ್ತಾ ಇರ್ತೀನಿ. ಯಾವಾಗ ಯಾವಾಗ ಸಾಧ್ಯವಾಗುತ್ತೋ ಅವಾಗ ಬಂದು ಪೂಜೆ ಮಾಡಿಸ್ಕೊಂಡು. ಸರ್, ನಾನು SN ಕೃಷ್ಣ ಅಂತ, ಲಾಡ್ ಸಮಾಜದ ಅಧ್ಯಕ್ಷ, ಅಂಬಾಭವಾನಿ ದೇವಸ್ಥಾನ ಟ್ರಸ್ಟಿಗಳಲ್ಲಿ ಒಬ್ಬ. ಈ ಡಾಕ್ಟರ್ ಭಗವಾನ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಬಾಲಾಜಿ ದೇವಾಲಯ ಮತ್ತು ಒಂದು ಚೌಲ್ಟ್ರಿ ಇವೆಲ್ಲ ವಿಜೃಂಭಣೆಯಿಂದ ನಡೆಯಿತು. ಅದನ್ನು ಅವರ ಮಕ್ಕಳು ಮತ್ತು ಭಕ್ತಾದಿಗಳೆಲ್ಲರೂ ಸೇರಿ ಈ ಒಂದು ಬಾಲಾಜಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಮತ್ತು ವೈಕುಂಠ ಏಕಾದಶಿಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡಿ ಊರಿನಲ್ಲೇ ಜಾತ್ಯತೀತವಾಗಿ ಎಲ್ಲ ಸಮಾಜದ ಶ್ರೀನಿವಾಸನ ಭಕ್ತರು ಬಂದು ಇಲ್ಲಿ ಸೇವೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಅದನ್ನು ವ್ಯವಸ್ಥಿತವಾಗಿ ಪೂಜಾದಿಗಳು ನಡೀತಾ ಇದ್ದಾವೆ, ಇನ್ನೂ ವಿಜೃಂಭಣೆಯಿಂದ ನಡೀಲಿ ಅಂತ ನಾನು ಶುಭ ಹಾರೈಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣುರ್ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶೋ ಸಮೋದೇವೋ ನಭೂತೋ ನ ಭವಿಷ್ಯದಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅಂದರೆ ಕಲಿಯುಗದಲ್ಲಿ ವೆಂಕಟೇಶ್ವರನ ಒಂದು ಸರಿ ಸಮಾನವಾಗತಕ್ಕಂಥ ದೇವರು ಇಲ್ಲ, ಮತ್ತು ಮುಂದೆ ಇರೋದು ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ರೀತಿಯಾದ ಇವತ್ತು ವೈಕುಂಠ ಏಕಾದಶಿ, ಅಂದರೆ ವೈಕುಂಠ ಏಕಾದಶಿ ದೇವತೆಗಳಿಗೆ ಇವತ್ತು ಒಂದು ವೈಕುಂಠ ದ್ವಾರ ಒಂದು ತೆಗೆಯತಕ್ಕಂಥ ಒಂದು ದಿವಸ. ಸ್ವಾಮಿಯ ಒಂದು ಪುಷ್ಕರಣಿಯಲ್ಲಿ ಇವತ್ತು ಒಂದು 33 ಕೋಟಿ ದೇವತೆಗಳು ಬಂದು ಒಂದು ಸ್ಥಾನವನ್ನು ಮಾಡ್ತಾರೆ ಅಂತ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ. ಈ ದಿವಸ ವೈಕುಂಠ ದ್ವಾರದ ಒಂದು ವಿಷ್ಣುದೇವರ ಒಂದು ದರ್ಶನದಿಂದ ಸಮಸ್ತ ಒಂದು ಪಾಪವು ಪರಿಹಾರ ಆಗುತ್ತೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ. ಇದು ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಹೇಳುತ್ತೆ. ಅಂದರೆ ಉತ್ತರಾಯಣ ಬರತಕ್ಕಂಥ ಒಂದು ಸಮಯ, ದೇವತೆಗಳಿಗೆ ಬೆಳಗಿನ ಜಾವದ ಒಂದು ಸಮಯ. ಅದಕ್ಕೋಸ್ಕರ ನಾವು ದೇವತರಿಗೆ ಈ ಪೊಂಗಲ್ಲು ಮತ್ತು ಇದು ಮುದ್ಗಾನ್ನ ಅಂತ ಅಂದರೆ ಹೆಸರು ಬೇಳೆ ಮತ್ತು ಅನ್ನದಿಂದ ಮಾಡ್ತಕ್ಕಂಥ ಪದಾರ್ಥನ ನೈವೇದ್ಯ ಮಾಡಿದರೆ ದೇವರು ಸಕಲ ಐಶ್ವರ್ಯ ಸಂಪತ್ತನ್ನು ಕೊಡುತ್ತೆ ಅಂತ ಹೇಳಿ ಧರ್ಮಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಈ ದೇವಸ್ಥಾನ ಸುಮಾರು 1989ನೇ ಒಂದು ಸಾಲಿನಲ್ಲಿ ಒಂದು ಶ್ರೀಯುತ ಸನ್ಮಾನ್ಯ ಶ್ರೀ ದಿವಂಗತ ಭಗವಾನ್ ಸಿಂಗ್ ಮತ್ತು ಅವರ ಕುಟುಂಬದ ವತಿಯಿಂದ ಈ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಆಗಿದೆ. ಮತ್ತು ದೇವಸ್ಥಾನ ಒಂದು ಪ್ರತಿಷ್ಠಾಪನೆಯಾಗಿ ಸುಮಾರು ವರ್ಷಗಳು ಈ ವಿಶೇಷವಾಗಿ ನವರಾತ್ರಿಯಲ್ಲಿ ಒಂದು ಉತ್ಸವ ಮತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ಏಕಾದಶಿಯ ಒಂದು ಉತ್ಸವ ಮತ್ತು ಮುಕ್ಕೋಟಿ ದ್ವಾದಶಿ ಉತ್ಸವ ಮತ್ತು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಒಂದು ದೀಪೋತ್ಸವ ವಿಷ್ಣು ದೀಪೋತ್ಸವ ಸುಮಾರು ಮೊದಲಿಂದ ಒಂದು ರಂಗೋಲಿ ಸ್ಪರ್ಧೆ ಈ ಥರ ಒಂದು ಸುಮಾರು ಕಾರ್ಯಕ್ರಮಗಳು ಭಗವಾನ್
ಭಗವಾನ್ ಸಿಂಗ್ ಅವರ ಡಾಕ್ಟ್ರು ಒಂದು ನೇತೃತ್ವದಲ್ಲಿ ಹಾಗೂ ದಿವಂಗತ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮತ್ತು ರಘುವೀರ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಾ ಬಂತು. ಅದೇ ರೀತಿಯಾಗಿ ನಮ್ಮ ಈ ದೇವಸ್ಥಾನದ ಒಂದು ಟ್ರಸ್ಟಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಲಶ್ಯಾಮ್ ಸಿಂಗ್ ಮತ್ತು ಇಂದುಶೇಖರ್ ಸಿಂಗ್ ಮತ್ತು ಅವರ ಕುಟುಂಬದ ವತಿಯಿಂದ ಸಾರೋದ್ಧಾರವಾಗಿ ನಡ್ಕೊಂಬರ್ತಾ ಇದೆ. ಮತ್ತು ಆ ಒಂದು ಪೂರಕವಾಗಿ ಒಂದು ಪೂಜಾ ಕಮಿಟಿ ಅಂತ ಒಂದು ಆಗಿದೆ. ಆ ಪೂಜಾ ಕಮಿಟಿ ಸುಮಾರು ಅಧ್ಯಕ್ಷರು ಮತ್ತು ಸದಸ್ಯರು ನರಸಿಂಹಮೂರ್ತಿಗಳು ಮತ್ತು ರಂಗನಾಥ್ ಅವರು ಮತ್ತು ಸುಬ್ಬರಾಜ್ ಅವರು ನಮ್ಮ ಶ್ರೀನಿವಾಸ್ ಬಾಬು ಅವರು ಮತ್ತು ವಿಜಯ್ ಕುಮಾರ್ ಅವರು ಮತ್ತು ಶ್ರೀನಿವಾಸ್ ಬಾಬು ಅವರು ಮತ್ತು ರಾಘವೇಂದ್ರ ಅವರು ರಾಮು ಅವರು ಮತ್ತು ವಿಶೇಷವಾಗಿ ಸೇತುರಾಮ್ ಸಿಂಗ್ ಅವರು ನಮ್ಮ ಪೂಜಾ ಒಂದು ಕಮಿಟಿಯಲ್ಲಿ ಒಂದು ಭಾಗವಾಗಿ ಮತ್ತು ಇನ್ನೂ ಹೆಚ್ಚಿನ ರೀತಿ ದೇವಸ್ಥಾನ ಒಂದು ಪೂಜಾ ಒಂದು ಕೈಂಕರ್ಯಗಳು ಹೆಚ್ಚಿನ ರೀತಿ ನೆರವೇರಲಿ ಅನ್ನೋದಕ್ಕೋಸ್ಕರ ಒಂದು ಪೂಜಾ ಕಮಿಟಿ ಒಂದು ಉತ್ಪನ್ನ ಆಗಿದೆ. ಮತ್ತು ಆ ಪೂಜಾ ಕಮಿಟಿಯವರು ನಮಗೆ ಈ ವರ್ಷ ಎಲ್ಲ ರೀತಿ ಒಂದು ಸಹಕಾರ ಕೊಟ್ಟಿದ್ದಾರೆ. ಸುಮಾರು ಒಂದು ಲಾಡು ಸೇವೆಗೂ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಅವ್ರ ಕುಟುಂಬದವರಿಗೂ ಶ್ರೀ ಭಗವಂತನು ಒಂದು ಆಯುಷ್ ಆರೋಗ್ಯವನ್ನು ಉಂಟು ಮಾಡಲಿ ಅಂತೇಳಿ ಟ್ರಸ್ಟ್ ಪರವಾಗಿ ಮತ್ತು ಈ ಕಮಿಟಿ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಾನು ಸುಬ್ರಾಜು ಅಂಥೇಳಿ ನಾನು ಈ ಕಮಿಟಿ ಸದಸ್ಯನಾಗಿದ್ದೇನೆ. ಮತ್ತು ಇವತ್ತು ನಮ್ಮ ಸುರೇಶ್ ಶಾಸ್ತ್ರಿಗಳು ಹೇಳಿದಂತೆ ಈ ಸಲ ಹೊಸ ಕಮಿಟಿ ರಚನೆಯಾಗಿದೆ. ಈ ಕಮಿಟಿಗೆ ಇನ್ನೂ ಜನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೋತೀವಿ. ಇನ್ನು ಮುಂದಿನ ವರ್ಷಗಳಲ್ಲಿ ತುಂಬ ವಿಜೃಂಭಣೆ ಮಾಡುವಂಥ ಕಾರ್ಯಕ್ರಮವನ್ನು ಹೆಚ್ಚಿನ ಸೇವೆಯಾಗಿ ಜನಗಳಿಗೆ ಒಂದು ಅನುಕೂಲ ಮಾಡಬೇಕು ಅಂತ ನಾವು ಅನುಕೂಲ ಮಾಡಬೇಕು ಅಂತ ಕೇಳ್ಕೊತೀವಿ. ಸರ್, ಪೂಜಾ ಕಮಿಟಿ ಈ ವರ್ಷದಿಂದ ಈ ವರ್ಷದಿಂದಲೇ ಈ 2 ವರ್ಷ ಆಯಿತು. ಈ ವರ್ಷದಿಂದ ಎಲ್ಲ ಇದು ಇಂಪ್ಲಿಮೆಂಟೇಷನ್ ಜೋರ. ನಮಗೆ ಪ್ರತಿ ವರ್ಷನೂ ಕೂಡ ಈ ಒಂದು ಲಾಡುವಿನ ಸೇವಾರ್ಥವನ್ನು ಪ್ರಸಾದ ಸೇವಾರ್ಥವನ್ನು ತುಮಕೂರಿನ APM ಸಾರಣ ವರ್ತಕರಾದಂಥ ಗಣೇಶ್ ರಾಮರಾವ್ ಅವರು ಪ್ರತಿ ವರ್ಷನೂ ಕೂಡ ಅವರು ಒಂದು ಲಾಡು ಸೇವೆಯನ್ನು ನಡೆಸಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ಶಿರಾ ಜನತೆಯನ್ನು ಕೂಡ ಬಂದು ಪಾಂಡವ ಸ್ವಾಮಿ ದೇವರ ದರ್ಶನವನ್ನು ಪಡೆದು ಮತ್ತು ವಿಶೇಷವಾಗಿ ವೈಕುಂಠದ ಒಂದು ಮಹಾದ್ವಾರವನ್ನು ಸಹ ಇಲ್ಲಿ ನಾವು ನಿರ್ಮಾಣ ಮಾಡಿರ್ತೀವಿ. ಅದರದ್ದು ಎಲ್ಲ ಸ್ವಾಮಿ ದರ್ಶನವನ್ನು ತಗೊಂಡು ಭಕ್ತಾದಿಗಳು ಎಲ್ಲರೂ ಕೂಡ ಪುನೀತರಾಗ್ತಾ ಇದ್ದಾರೆ. ಈಗ
ಓಂ ನಮೋ ನಾರಾಯಣಾಯ ಶ್ರೀಮದೇ ರಾಮಾನುಜಾಯ ಮಹ. ಇದು ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿಯವರ ದಿವ್ಯಕ್ಷೇತ್ರ. ಇಲ್ಲಿ ಪ್ರತಿ ವರ್ಷದಂತೆ 11ನೇ ವರ್ಷದ ಶ್ರೀ ವೈಕುಂಠ ಏಕಾದಶಿ ಪರ್ವದಿನವನ್ನು ಈಚೆ 5 ದಿವಸ ನಿನ್ನೆ ಕಲ್ಯಾಣೋತ್ಸವ, ಇವತ್ತು ವೈಕುಂಠ ದ್ವಾರ ಪೂಜೆ ಹಾಗೂ ನಾಳೆ ಮುಕ್ಕೋಟ ದ್ವಾರದಶಿ ಪ್ರಯುಕ್ತ ಲಕ್ಷ ತುಳಸಿ ಅರ್ಚನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ವೈಕುಂಠ ಏಕಾದಶಿಯ ಮಹತ್ವ ಅಂದರೆ, ಈಗ ದಕ್ಷಿಣಾಯನ ಪರ್ವಕಾಲ ಅಂದರೆ ದಕ್ಷಿಣಾಯನದಲ್ಲಿ ಸ್ವರ್ಗದ ಬಾಗಿಲು ಮುಚ್ಚಿರ್ತದೆ. ಆದರೆ ಈ ದಿವಸ ವೈಕುಂಠ ನಾರಾಯಣನ ದರ್ಶನಕ್ಕಾಗಿ ವೈಕುಂಠ ದ್ವಾರ ತೆರೆದಿರ್ತದೆ. ಅದು ಈ ವೈಕುಂಠ ಏಕಾದಶಿಯ ವಿಶೇಷವಾಗಿರ್ತದೆ. ಇದು ಪುಷ್ಯ ಮಾಸದ ಏಕಾದಶಿ ದಿವಸದಿಂದ ಬರ್ತದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.